ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಟೆಕಿ ಟು ಫಾರ್ಮ್ ಕುಕ್ಕಿ. ಇವತ್ತು ನಾನು ಬೆಳಗ್ಗೆ ತೋಟಕ್ಕೆ ಹೋಗಿದ್ದೆ. ಸೊ ಅಲ್ಲಿ ಒಂದು ಅನಾನಸ್ ಹಣ್ಣಾಗಿದ್ದನ್ನು ನೋಡಿದೆ ನಾನು. ಸೊ ಇವಾಗ ಅದು ತೆಗಿಯೋಣ ಅಂತ ಹೋಗ್ತಿದ್ದೀನಿ. ಸೊ ನೋಡೋಣ, ಅಲ್ಲಿ ಹೋಗೋಣ. ಇವಾಗ ನಾನೀಗ ಇಲ್ಲಿ ರೀಚ್ ಆಗಿದ್ದೀನಿ ನೋಡಿ. ಚೆನ್ನಾಗಿ ಹಣ್ಣಾಗಿದೆ ಇದು, ಒಳ್ಳೆ ಎಲ್ಲೋ ಕಲರ್ ಬಂದಿದೆ, ಹಾಗೆ ಒಳ್ಳೆ ಪರಿಮಳನೂ ಬರ್ತಾ ಇದೆ ಇದು. ಸೊ ಇವಾಗ ಇದು ತೆಗಿಯೋಣ. ಇದು ನೋಡಿಲ್ಲಿ, ಒಳ್ಳೆ ಹಣ್ಣಾಗಿದೆ, ಚೆನ್ನಾಗಿದೆ ಇದು. ಅನಾನಸು ನೆಕ್ಸ್ಟ್ ಇಯರ್ ಆಗುತ್ತೆ, ಇದು ಇಯರ್ಲಿ ಒನ್ಸ್ ಆಗುತ್ತೆ. ಇದರಲ್ಲಿ ಒಳ್ಳೆ ಸಪೋರ್ಟ್ ಕೊಟ್ಟು ಒಳ್ಳೆ ಮಣ್ಣು ಹಾಕಿ ಸಪೋರ್ಟ್ ಕೊಟ್ರೆ ಏನಾಗಲ್ಲ, ಹಿಂಗೆ ಬೀಳಲ್ಲ, ಬಿದ್ದರೂ ಏನಾಗಲ್ಲ, ಅಲ್ಲೇ ಇರುತ್ತೆ. ಹಂಗೆ ಹಂಗೆ ಹಣ್ಣಾಗಿದೆ, ಚೆನ್ನಾಗಿರುತ್ತೆ. ಇಲ್ಲಿ ಇನ್ನೊಂದಿದೆ ನೋಡಿ, ಇದು ಹಣ್ಣಾಗಿಲ್ಲ, ಇದು ಕಾಯಿ. ಇದು ಇನ್ನೊಂದು ಎರಡು ವಾರ ಹಣ್ಣಾಗುತ್ತೆ. ಇದು ಈ ರೀತಿ ಕ್ಲೋಸ್ ಮಾಡಿದ್ದೀವಿ ನಾವು, ಯಾಕಂದ್ರೆ ಮಂಗಗಳು ನೋಡಿದ್ರೆ ನಮಗೆ ಸಿಗಲ್ಲ, ಆಮೇಲೆ ಅವ್ರಿಗೆ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಈ ರೀತಿ ಕ್ಲೋಸ್ ಮಾಡಿಟ್ಟಿದ್ದೀವಿ, ಕಾಣಬಾರ್ದಂತ. ಇದು ಇನ್ನೊಂದು ಗಿಡ, ಇದರಲ್ಲಿ ಇನ್ನೂ ಆಗಿಲ್ಲ, ಈ ಇಯರ್ ಆಗ್ಬಹುದು. ಅನಾನಸ್ ಇವಾಗ ತಂದಿದ್ದೀನಿ ಮನೆಗೆ. ಸೊ ಇವಾಗ ಇದನ್ನು ಕಟ್ ಮಾಡಬೇಕಿದು. ಕಟ್ ಮಾಡಿದ್ಮೇಲೆ ಎಗೈನ್ ಇದನ್ನು ನಾವೀಗ ನೆಡ್ಬೋದು ಇದನ್ನು. ಸೊ ಇದು ಎಗೈನು ಒನ್ ಆ್ಯಂಡ್ ಹಾಫ್ ಇಲ್ಲ ಟೂ ಇಯರ್ಸಲ್ಲಿ ನೆಕ್ಸ್ಟ್ ಆಗುತ್ತೆ ನಿಮಗೆ ಇನ್ನೊಂದು ಅನಾನಸ್. ಇದು ನೆಟ್ಟರೆ ಇದು ವೇಸ್ಟ್ ಆಗಲ್ಲ. ಇದು ಇಷ್ಟು ಕಟ್ ಮಾಡಿಬಿಟ್ಟು ಇದನ್ನು ನೆಡ್ಬೋದು. ಇದು ಪದಾರ್ಥನೂ ಮಾಡ್ಬೋದು ಅನಾನಸು, ಚೆನ್ನಾಗಿರುತ್ತೆ. ಇವಾಗ ಕಟ್ ಮಾಡೋಣ. ಇದು ಮುಳ್ಳೆಲ್ಲ ಕ್ಲೀನಾಗಿ ಹೋಗ್ಬೇಕಿದ್ರದು. ಇವಾಗ ಕಟ್ ಮಾಡಿ ಆಗಿದೆ, ಹಾಗೂ ಎರಡು ಪೀಸ್ ಆಲ್ರೆಡಿ ತಿಂದಾಯ್ತು. ತುಂಬಾ ಸ್ವೀಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಇವಾಗ ಇದನ್ನ ನಾನು ನೆಡ್ತೀನಿ ಹೋಗಿ. ಸೊ ಹೇಗೆ ನೆಡೋದಂತ ನೋಡೋಣ. ಇದನ್ನ ಇವಾಗ ಇಷ್ಟನ್ನು ನಾನು ಇವಾಗ ನೆಡ್ಲಿಕ್ಕೆ ಹೋಗ್ತಿದ್ದೀನಿ. ಸೊ ಇದರಲ್ಲಿ ಟೋಟಲ್ 6 ಇದೆ, ಅದರಲ್ಲಿ ಒಂದು ಕೊನೆಯದೊಂದು ಇವತ್ತು ಕಟ್ ಮಾಡಿರೋದು. ಇದೆಲ್ಲ ಮೊದಲಿದ್ದು, ಮೊದಲಿದ್ದಲ್ಲೇ ಹಂಗೆ ಇಟ್ಟಿದ್ದೆ ನಾನು. ಸೊ ಇಲ್ಲಿ ನೋಡಿ, ಅಲ್ಲೇ ಇಟ್ಟಿದ್ರೆ ನೋಡಿ ಬೇರೆ ಬಂದಿದೆ, ಇದಕ್ಕೆ ಇದಕ್ಕೂ ಬಂದಿದೆ, ಎಲ್ಲದಕ್ಕೂ ಬರುತ್ತೆ ಅಲ್ಲೇ ನೋಡಿ. ಸೊ ನಿಮಗೆ ಆ ದಿನ ಆಗಿಲ್ಲ ಅಂದ್ರೆ ಅದು ಅರ್ಜೆಂಟಾಗಿ ಏನಿಲ್ಲ, ಅರ್ಜೆಂಟಾಗಿ ಏನು ನೆಡ್ಬೇಕಂತ ಏನಿಲ್ಲ ಇದು. ಸೊ ಹಂಗೆ ಇಟ್ಟರು ಅದಕ್ಕೆ ಅಲ್ಲೇ ಬೇರ್ ಬಂದಿಡಿ, ಇಟ್ಟಲ್ಲೇ ಬೇರ್ ಬರುತ್ತೆ ಇದಕ್ಕೆ. ಸೊ ಆಮೇಲೆ ಬೇಕಿದ್ರೆ ಹೋಗಿ ನೀವು ನೆಡ್ಬೋದು. ಇವಾಗ ಮೊದಲು ನಾನೊಂದು ಗುಂಡಿ ತೆಗಿಬೇಕು. ಸೊ ಇವಾಗ ಒಂದು ಹಾರ ತಗೊಂಡು ಬಂದಿದ್ದೀನಿ, ಮೊದಲೊಂದು ಗುಂಡಿ ತೆಗಿತೀನಿ ನಾನು. ಜಾಸ್ತಿ ದೊಡ್ಡದೇನು ತೆಗಿಬೇಕಂತಿಲ್ಲ, ಒಂದು ಸಂದೆ ಸಾಕಾಗುತ್ತೆ. ಗಿಡ ಅಲ್ಲ, ನನ್ನ ಮರ ಏನಾಗಲ್ಲ ಇದು. ಸೊ ಒಂದು ಸಂದೆ ಸಾಕು ಇದಕ್ಕೆ. Thank you.
ನಾನು ಈ ರೀತಿ ಉದ್ದಕ್ಕೆ ತೆಗೆದಿದ್ದೀನಿ ಗುಂಡೆ ಗುಂಡೆಯಲ್ಲಿ ಸ್ವಲ್ಪ ಮಣ್ಣು ಕುಚ್ಚಬೇಕು ನಾವು ಈ ರೀತಿ ಮಣ್ಣು ಕೊಚ್ಚಿ ಯಾಕೆ ನೆಡೋದಂದ್ರೆ ನಾವು ಸ್ವಲ್ಪ ಬೇರು ಹೋಗಲಿಕ್ಕೆ ಅದಕ್ಕೆ ಸ್ವಲ್ಪ ಈಜಿ ಆಗಬೇಕು ಸ್ವಲ್ಪ ಚೆನ್ನಾಗಿ ಬೆಳೆಯುತ್ತೆ ಮಣ್ಣು ಗಟ್ಟಿ ಇದ್ರೆ ಅದಕ್ಕೆ ಬೇರು ಹೋಗಕ್ಕೆ ಸ್ವಲ್ಪ ಕಷ್ಟ ಸೋ ಅದಕ್ಕೆ ಈಗ ನೆಡೋಣ ಇದು ಸ್ವಲ್ಪ ಹಾಗೆ ಕೈಯಲ್ಲಿ ಮಣ್ಣು ಸರ್ಸ್ಕೊಂಡು ನೆಟ್ರೆ ಆಯ್ತು ಮೊದಲು ಕೊಚ್ಚಿರ್ತೀವಲ್ಲ ಮಣ್ಣು ಏನು ಗಟ್ಟಿ ಇರಲ್ಲ ಇಲ್ಲಿ ಸಾಲಾಗಿ ನೆಟ್ಟ ಹೊದ್ರೆ ಆಯ್ತು ಇದು इवत कट अदे मूरने नेटल अदे कटमी अनानास गिड ने सो सैडले सोगे हाकदीन नानू मा बंदा मागाल मा बंदा हरदो मणु कूड़ा अदर जो होते मण करगते सो आगबार्थ सोगे हाकदीनि ಕೆಲವರು ಹೇಳ್ತಾರೆ ಜಾಸ್ತಿ ನಮಗೆ ಜಾಗ ಇಲ್ಲ ಎಲ್ಲಿ ಮಾಡೋದು ಹೇಗೆ ಮಾಡೋದು ಅಂತ ಸೋ ಇದಕ್ಕೇನ್ ಜಾಸ್ತಿ ಜಾಗ ಏನು ಬೇಕಾಗಿಲ್ಲ ಒಂದು ಫ್ಲವರ್ ದು ಪಾಟ್ ಇದೆಯಲ್ಲ ಒಂದು ಸ್ವಲ್ಪ ದೊಡ್ಡ ಸೈಜ್ ಇದೆ ತಕೊಂಡ್ರು ಅದರಲ್ಲೂ ಮಾಡಬಹುದು ಟೆರೆಸ್ ಮೇಲೆ ಫ್ಲವರ್ ಪಾಟ್ ಇಟ್ಟು ಮಾಡಬಹುದು ಸೋ ನಮ್ಮ ಮನೆಯಲ್ಲಿ ಬೆಳೆದ್ರೆ ನಮಗೂ ಸ್ವಲ್ಪ ತಿನ್ನಕ್ಕೆ ಖುಷಿ ಆಗುತ್ತೆ ಹೆಲ್ದಿ ಆಗಿ ಇರುತ್ತೆ ಪೈನಾಪಲ್ ಇಂದ ನಮಗೆ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಸೋ ಇದು ಮೇನ್ ಆಗಿ ನಮಗೆ ಇಮ್ಯುನಿಟಿ ಪವರ್ ನಮ್ದು ಬೂಸ್ಟ್ ಮಾಡುತ್ತೆ ಹಾಗೆ ನಮ್ದು ಡೈಜೆಷನ್ ಸಿಸ್ಟಮ್ ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದೀನಿ ಸೋ ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ಬರ್ತೀನಿ ನಾನು ಸೋ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ ನ ಹಾಗೆ ಲೈಕ್ ಕೂಡ ಮಾಡಿ ಹಾಗೆ ಕಾಮೆಂಟ್ಸ್ ಕೂಡ ಮಾಡಿ ಥ್ಯಾಂಕ್ ಯು